ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಪೂರ್ವ ಭಾಗದಲ್ಲಿ ಭಾರತದ ತೋಳಿನ ಮೇಲೆ ಕೂತಂತೆ ಕಾಣುವ ಎರಡು ದೇಶಗಳು ನೇಪಾಳ ಹಾಗೂ ಭೂತಾನ್. ಇಷ್ಟು ದಿನ ಭಾರತ ಹಾಗೂ ಭೂತಾನ್ ನಡುವಿನ ಸಂಬಂಧಗಳು ತುಂಬಾನೇ ಚೆನ್ನಾಗಿದ್ವು. ಭೂತಾನ್ ಅನ್ನೋ ಈ ಸುಂದರ ನಾಡನ್ನ ಚೈನಾ ಆಕ್ರಮಿಸಿಕೊಳ್ಳೋದನ್ನ ತಡೆಯುವ ನಿಟ್ಟಲ್ಲಿ ಭಾರತ ಅವರಿಗೆ ಸೇನಾ ಸಹಾಯವನ್ನು ಕೂಡ ಮಾಡ್ತಾ ಇತ್ತು. ಭೂತಾನ್ ಭಾರತ ಹಾಗೂ ಚೈನಾಗಳ ನಡುವಿನ ಗಡಿ ಅಂತ ಕರೆಸಿಕೊಳ್ಳಲ್ಪಡುವ ಈ ತ್ರಿಕೋನದಲ್ಲಿ ಭೂತಾನ್ನ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಲ್ಲಿ ಭಾರತೀಯ ಯೋಧರು ಕದನಕ್ಕೆ ಸಿದ್ಧರಾಗಿ ನಿಂತಿದ್ರು. ಈಗ ಅಂಥ ಭೂತಾನ್ ಕೂಡ ಭಾರತದ ಹಿತಾಸಕ್ತಿಯನ್ನು ಕಡೆಗಣಿಸಿ ಚೈನಾದ ಕಡೆಗೆ ವಾಲುವ ಸೂಚನೆಯನ್ನು ಕೊಡ್ತಾ ಇದೆ. ಭೂತಾನ್ ತನ್ನ ವಿಶಾಲ ಭೂಭಾಗವನ್ನು ಕಾಪಾಡಿಕೊಳ್ಳುವ ನಿಟ್ಟಲ್ಲಿ ಭಾರತದ ಗಡಿಯಲ್ಲಿನ ಒಂದಷ್ಟು ಭೂಮಿಯನ್ನ ಚೈನಾಗೆ ಬಿಟ್ಟುಕೊಡೋದಕ್ಕೆ ಹೋಗ್ತಾ ಇದೆಯಾ? ಮೊನ್ನೆ ಈ ಗಡಿ ವಿವಾದವನ್ನು ನಾವು ಬಗೆಹರಿಸಿಕೊಳ್ಳೋದಕ್ಕೆ ಸಿದ್ಧ ಇದ್ದೀವಿ, ಆದರೆ ಭಾರತ ಹಾಗೂ ಚೈನಾಗಳು ಈ ಬಗ್ಗೆ ಮನಸ್ಸು ಮಾಡಬೇಕು ಅಂತ ಭೂತಾನ್ನ ಪ್ರಧಾನಿ ಹೇಳಿರೋ ಮಾತುಗಳ ಅರ್ಥ ಏನು? ಭೂತಾನ್ನ ಪಶ್ಚಿಮದ ಭಾಗದಲ್ಲಿ ಈಗಾಗಲೇ ಚೈನಾ ತನ್ನ ಗಡಿ ಗ್ರಾಮಗಳನ್ನು ನಿರ್ಮಾಣ ಮಾಡಿಕೊಂಡು ಕೂತಿದೆಯಾ? ಭೂತಾನ್ ಗಡಿಯಲ್ಲಿ ಚೈನಾದ ಪ್ರಭಾವ ಹೆಚ್ಚಾದರೆ ಭಾರತಕ್ಕಾಗೋ ಸಮಸ್ಯೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಮತ್ತು ಸಾಧ್ಯವಾದಷ್ಟು ಸಿಂಪಲ್ ಆಗಿ ನಾನಿದನ್ನು ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮೊದಲು ನಿಮಗೊಂದು ಸೈಸೆಕ್ನ ಸೈಬರ್ ಸಲಹೆಯನ್ನು ಕೂಡ ಕೊಟ್ಟುಬಿಡ್ತೀನಿ. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಜೀವನ ಅನ್ನೋದು ತುಂಬಾ ಯಾಂತ್ರಿಕ ಅನ್ನಿಸ್ತಾ ಇದೆ. ಏಕಾಂಗಿತನ ಸಾಕಷ್ಟು ಜನರನ್ನ ಕಾಡ್ತಾ ಇರುತ್ತೆ. ಮನುಷ್ಯ ಹಣದ ಹಿಂದೆ, ಯಶಸ್ಸಿನ ಹಿಂದೆ, ಹೆಸರಿನ ಹಿಂದೆ ಬೀಳ್ತಾ ಇರುವಾಗ ಸಾಕಷ್ಟು ಸಂಬಂಧಗಳನ್ನು ಕಳ್ಕೊಳ್ತಾ ತನ್ನವರಿಂದ ದೂರ ಆಗ್ತಾ ಒಬ್ಬಂಟಿ ಆಗ್ತಾ ಹೋಗ್ತಾನೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನ ಆಕರ್ಷಿಸ್ತಾ ಇರೋದು ಡೇಟಿಂಗ್ ಆ್ಯಪ್ಗಳು. ಈ ಡೇಟಿಂಗ್ ಅನ್ನೋದು ಖಂಡಿತ ನಮ್ಮ ಸಂಸ್ಕೃತಿ ಅಲ್ಲ, ಇದು ಪಾಶ್ಚಿಮಾತ್ಯರಿಂದ ನಾವು ಎರವಲು ಪಡ್ಕೊಂಡ ಸಂಸ್ಕೃತಿ. ಆದರೆ ಗ್ಲೋಬಲೈಸೇಷನ್ ಯುಗದಲ್ಲಿ ಬದುಕ್ತಾ ಇರೋ ನಾವು ಇದು ನಮ್ಮದು ಇದು ನಮ್ಮದಲ್ಲ ಅಂತ ಹೇಳೋದಿಕ್ಕೂ ಸಾಧ್ಯ ಆಗೋದಿಲ್ಲ. ನಿಮ್ಮ ಏಕಾಂಗಿತನ ಒಂಟಿತನಕ್ಕೆ ಮದ್ದನ್ನು ಅರಿಯೋ ನಿಟ್ಟಲ್ಲಿ ನಿಮ್ಮಲ್ಲಿ ಕೂಡ ಸಾಕಷ್ಟು ಜನ ಈ ಡೇಟಿಂಗ್ ಆ್ಯಪ್ಗಳ ಮೊರೆ ಹೋಗ್ತಾ ಇರಬಹುದು. ಆದರೆ ಈ ಆ್ಯಪ್ಗಳಲ್ಲಿ ಯಾರೂ ಕೂಡ ತಮ್ಮ ಒರಿಜಿನಲ್ ಪ್ರೊಫೈಲ್ಗಳನ್ನು ಹಾಕಿರೋದಿಲ್ಲ, ನಕಲಿ ಹೆಸರುಗಳಲ್ಲಿ ಪ್ರೊಫೈಲ್ ಅನ್ನು ಕ್ರಿಯೇಟ್ ಮಾಡಿರ್ತಾರೆ. ಸಾಕಷ್ಟು ಬಾರಿ ಡೇಟಿಂಗ್ ಆ್ಯಪ್ಗಳು ವಂಚನೆ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ನೀವು ಡೇಟಿಂಗ್ ಆ್ಯಪ್ಗಳ ಮೂಲಕ ಯಾರನ್ನಾದರೂ ಸಂಪರ್ಕಿಸಬೇಕಾಗಿ ಬಂದರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಕರೆಯುವ ಒಂಟಿ ಸ್ಥಳಗಳಿಗೆ ಹೋಗೋದಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ನಿಮ್ಮ ಭೇಟಿಗಳು ಸಾರ್ವಜನಿಕ ಸ್ಥಳಗಳಲ್ಲೇ ಆಗಲಿ. ಇಲ್ಲಿ ಡೇಟಿಂಗ್ ಆ್ಯಪ್ಗಳ ಹಿಂದೆ ಬೀಳಬೇಡಿ, ಅವುಗಳನ್ನು ಬಳಸಬೇಡಿ ಅನ್ನೋದೇ ನನ್ನ ಸಲಹೆ. ಆದರೆ ಅದು ಸಾಧ್ಯನೇ ಇಲ್ಲ ಅನ್ನೋದಾದರೆ ಒಂದಷ್ಟು ಎಚ್ಚರಿಕೆಯ ಕ್ರಮಗಳನ್ನು ತಗೊಂಡೇ ಈ ಆ್ಯಪ್ಗಳನ್ನು ಬಳಸಿ. ಈಗ ವಿಷಯಕ್ಕೆ ಬಂದುಬಿಡೋಣ. ಗೆಳೆಯರೆ, ಮೊನ್ನೆ ಭೂತಾನ್ನ ಪ್ರಧಾನಮಂತ್ರಿ ಲೋಟೆ ಶೇರಿಂಗ್ ಬೆಲ್ಜಿಯಂನ ಪತ್ರಿಕೆಯೊಂದಕ್ಕೆ ಕೊಟ್ಟ ಸಂದರ್ಶನದಲ್ಲಿ ಡೋಕ್ಲಾಮ್ ವಿವಾದದ ಬಗ್ಗೆ ಮಾತಾಡಿದ್ದಾರೆ. ಇದು ಭಾರತ, ಚೈನಾ ಹಾಗೂ ಭೂತಾನ್ಗಳು ಗಡಿ ಹಂಚಿಕೊಳ್ಳೋ ಟ್ರೈ ಜಂಕ್ಷನ್ ಪ್ರದೇಶ. ಈ ವಿವಾದವನ್ನು ಬಗೆಹರಿಸುವ ನಿಟ್ಟಲ್ಲಿ ಕೇವಲ ಭೂತಾನ್ ಮಾತ್ರ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಚಿಕ್ಕ ದೇಶ ದೊಡ್ಡ ದೇಶ ಅನ್ನೋ ಭೇದ ಇಲ್ಲದೆ ಮೂರು ದೇಶಗಳು ಸಮಾನವಾಗಿ ಪಾಲುದಾರಿಕೆಯನ್ನು ಹೊಂದಿವೆ. ಹೀಗಾಗಿ ಭಾರತ ಮತ್ತು ಚೈನಾ ಒಪ್ಪಿದರೆ ಈ ವಿವಾದವನ್ನು ಬಗೆಹರಿಸಿಕೊಳ್ಳೋದಕ್ಕೆ ನಾವು ಸಿದ್ಧ ಅನ್ನೋದು ಭೂತಾನ್ನ ಪ್ರಧಾನಿ ಹೇಳಿರೋ ಮಾತು. ಅಷ್ಟೇ ಅಲ್ಲ, ಭೂತಾನ್ ಭೂಪ್ರದೇಶವನ್ನು ಈಗಾಗಲೇ ಚೈನಾ ಆಕ್ರಮಿಸಿಕೊಂಡಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟಿರುವ ಲೋಟೆ ಶೇರಿಂಗ್, ಯಾವ ಭೂಪ್ರದೇಶ ಯಾರಿಗೆ ಸೇರಬೇಕು ಅನ್ನೋದು ನಮಗೂ ಗೊತ್ತಿದೆ, ಅದನ್ನು ನಿರ್ಧಾರ ಮಾಡಬೇಕಾಗಿರುವುದು ನಾವು, ಈವರೆಗೆ ಅಂಥ ಯಾವ ಅತಿಕ್ರಮಣವನ್ನು ನಾವು ಕಂಡಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಆದರೆ ಸ್ಯಾಟಲೈಟ್ ಫೋಟೋಗಳು ಡೋಕ್ಲಾಮ್ನಿಂದ ಒಳಗೆ 2 ಕಿಲೋಮೀಟರ್ ದೂರದವರೆಗೆ ಭೂತಾನ್ಗೆ ಸೇರಿದ ಭೂಭಾಗವನ್ನು ಚೈನಾ ಈಗಾಗಲೇ ಆಕ್ರಮಿಸಿಕೊಂಡು ಗ್ರಾಮಗಳ ನಿರ್ಮಾಣ ಕೂಡ ಮಾಡಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಈ ಬಗ್ಗೆ ಚೈನಾದ ಮಾಧ್ಯಮಗಳು ಕೂಡ ವರದಿ ಮಾಡಿವೆ. ಆದರೆ ಭೂತಾನ್ ಮಾತ್ರ ಇಡೀ ವಿವಾದವನ್ನು ಡೈಲ್ಯೂಟ್ ಮಾಡೋ ಪ್ರಯತ್ನದಲ್ಲಿರೋದು ಹಾಗೂ ಡೋಕ್ಲಾಮ್ ವಿವಾದದ ವಿಷಯದಲ್ಲಿ ಚೈನಾ ಜೊತೆ ರಾಜಿಯಾಗಿ ಚೈನಾಗೆ ಒಂದಷ್ಟು ಭೂಭಾಗವನ್ನು ಬಿಟ್ಟುಕೊಡೋದಕ್ಕೆ ಸಿದ್ಧವಾಗ್ತಾ ಇರೋದು ಭಾರತದ ರಕ್ಷಣಾ ದೃಷ್ಟಿಯಿಂದ ತುಂಬಾ ಅಪಾಯ ಅನ್ನೋ ಎಚ್ಚರಿಕೆಯ ಗಂಟೆಗೆ ಕಾರಣವಾಗ್ತಾ ಇದೆ. ಈ ವಿವಾದ ಹಾಗೂ ಇದು ಭಾರತಕ್ಕೆ ಹೇಗೆ ತೊಂದರೆ ಉಂಟು ಮಾಡುತ್ತೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದ್ರೆ ನೀವು ಈ ಮ್ಯಾಪ್ಗಳನ್ನು ಗಮನಿಸಬೇಕು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಡೋಕ್ಲಾಮ್ ಪ್ರದೇಶ. ಇಲ್ಲಿ ಸರಿಯಾಗಿ ಗಮನಿಸಿ ನೋಡಿ, ಇದು ಸಿಕ್ಕಿಂ, ಭಾರತದ ಭೂಭಾಗ. ಈ ಕಡೆ ಇರೋದು ಭೂತಾನ್. ಮಧ್ಯದಲ್ಲಿ ಚಾಕು ಚುಚ್ಚಿದ ಹಾಗೆ ಸಿಕ್ಕಿಂ ಹಾಗೂ ಭೂತಾನ್ಗಳನ್ನು ಬೇರ್ಪಡಿಸ್ತಾ ಇರೋ ಭೂಪ್ರದೇಶ ಇದೆಯಲ್ಲ, ಇದನ್ನ ಚುಂಬಿ ವ್ಯಾಲಿ ಅಂತ ಕರೀತಾರೆ. ಇದು ಚೈನಾದ ಹಿಡಿತದಲ್ಲಿದೆ, ಅಂದರೆ ಟಿಬೆಟ್ಗೆ ಸೇರಿದ ಪ್ರದೇಶ. ಇದು ಟಿಬೆಟ್ ಚೈನಾ ಹಿಡಿತದಲ್ಲಿರೋದ್ರಿಂದ ಇದು ಚೈನಾದ ಭೂಭಾಗ ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೆ 1957ರಲ್ಲಿ ಚೀನಾಗೆ ಪತ್ರ ಬರೆದ ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು, ಈ ಚುಂಬಿ ವ್ಯಾಲಿ ಪ್ರದೇಶ ಇದೆಯಲ್ಲ, ಇದು ಕೂಡ ಚೀನಾದ ಭೂಭಾಗ ಅನ್ನೋದನ್ನು ನಾವು ಒಪ್ಪಿಕೊಳ್ಳೋದಿಲ್ಲ ಅನ್ನೋದನ್ನು ತಿಳಿಸಿದ್ದಾರೆ. ಹೀಗಾಗಿ ಭಾರತದ ದೃಷ್ಟಿಯಿಂದ ಇದು ಕೂಡ ವಿವಾದಿತ ಪ್ರದೇಶನೇ. ಗೆಳೆಯರೆ, ಡೋಕ್ಲಾಮ್ ಅಂದ ಕೂಡಲೇ ನಿಮಗೆ 2017ರ ಸಂಘರ್ಷ ನೆನಪಾಗಿರಬೇಕು. ಈ ಡೋಕ್ಲಾಮ್ ವಿವಾದ ಚೈನಾ ಹಾಗೂ ಭೂತಾನ್ ನಡುವೆ ದಶಕಗಳಿಂದ ನಡೀತಾ ಇದೆ.
ಚೈನಾ 1951ರಲ್ಲಿ ಟಿಬೆಟ್ ಅನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ತಲ್ಲ ಅದಾದ ಮೇಲೆ ಈ ಡೋಕ್ಲಾಮ್ ಪ್ರದೇಶ ಕೂಡ ತನಗೆ ಸೇರಬೇಕು ಅಂತ ತಕರಾರು ತೆಗಿತು ಚೈನಾ ಆರಂಭದಲ್ಲಿ ಈ ಬಗ್ಗೆ ಭೂತಾನ್ ಹೆಚ್ಚು ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗಲಿಲ್ಲ ಆದರೆ ಚೈನಾದ ಕಿರಿಕಿಲಿ ಹೆಚ್ಚಾಗ್ತಾ ಹೋಗ್ತಿದ್ದಂತೆ ಭೂತಾನ್ ಕೂಡ ಎಚ್ಚೆತ್ತುಕೊಳ್ಳಿತು 1984ರಿಂದ ಈ ಗಡಿ ವಿವಾದದ ಬಗ್ಗೆ ಭೂತಾನ್ ಹಾಗೂ ಚೈನಾಗಳ ನಡುವೆ ಸುಮಾರು 24 ಸುತ್ತಿನ ಮಾತುಕತೆಗಳು ನಡೆದವು ಮುಂದೆ 2017ರಲ್ಲಿ ಚೈನಾ ಏನು ಮಾಡ್ತು ತನ್ನ ಯಥಾಪ್ರಕಾರದ ಸಲಾಮಿ ಸ್ಲೈಸ್ ಟೆಕ್ನಿಕ್ ಅನ್ನು ಭೂತಾನ್ ಮೇಲೆ ಕೂಡ ಪ್ರಯೋಗ ಮಾಡೋದಕ್ಕೆ ಮುಂದಾಯಿತು ಭೂತಾನ್ ಚೈನಾ ಹಾಗೂ ಭಾರತಗಳು ಗಡಿ ಹಂಚಿಕೊಳ್ಳೋದರಿಂದ ಇದನ್ನ ಟ್ರೈ ಜಂಕ್ಷನ್ ಪಾಯಿಂಟ್ ಅಂತ ಕರೀತಾರೆ ಈ ಪ್ರದೇಶದಲ್ಲಿನ ಯಥಾಸ್ಥಿತಿಯನ್ನು ಚೈನಾ ಉಲ್ಲಂಘನೆ ಮಾಡುತ್ತಿದೆ ಅಂತ ಕೂಡಲೇ ಭಾರತ ಭೂತಾನ್ನ ಸಹಾಯಕ್ಕೆ ತನ್ನ ಸೇನೆಯನ್ನು ಕಳುಹಿಸಿಕೊಡ್ತು ಜೂನ್ 16ನೇ ತಾರೀಖು ಚೈನಾ ಸೇನೆ ರಸ್ತೆ ಕಾಮಗಾರಿಯನ್ನು ಕೈಗೊಂಡಿತ್ತು ಜೂನ್ 18ಕ್ಕೆ ಇಲ್ಲಿ ಭಾರತೀಯ ಯೋಧರು ಆಪರೇಷನ್ ಜೂನಿಪರ್ ಅನ್ನು ಆರಂಭ ಮಾಡಿದರು ಸುಮಾರು 2 ತಿಂಗಳುಗಳ ಕಾಲ ಈ ಗಡಿಯಲ್ಲಿ ಎರಡೂ ದೇಶಗಳ ಸೈನಿಕರ ನಡುವೆ ಉದ್ವಿಗ್ನ ವಾತಾವರಣ ನಿರ್ಮಾಣಗೊಳಿತು ಕಡೆಗೆ ಆಗಸ್ಟ್ 28ರಂದು ಭಾರತ ಹಾಗೂ ಚೈನಾ ಎರಡೂ ಕೂಡ ತಮ್ಮ ಸೇನೆಯನ್ನು ಹಿಂಪಡೆಯೋದಾಗಿ ಘೋಷಿಸಿದವು ಅಲ್ಲಿಗೆ ಡೋಕ್ಲಾಮ್ ವಿವಾದ ತಣ್ಣಗಾದ ಹಾಗಾಯಿತು ಆದರೆ ಅಲ್ಲಿ ನಿಜಕ್ಕೂ ವಿವಾದ ಅನ್ನೋದು ಮುಗಿಲಿಲ್ಲ ಅವತ್ತು ಸೇನೆಯನ್ನು ಹಿಂಪಡಿತೀವಿ ಅಂತ ಹೇಳಿದ ಚೈನಾ ತನ್ನ ಸೇನೆಯನ್ನು ಡೋಕ್ಲಾಮ್ ಅಂದರೆ ಈ ವಿವಾದಿತ ಪ್ರದೇಶ ಇದೆಯಲ್ಲ ಇಲ್ಲಿಂದ ಚುಂಬಿ ವ್ಯಾಲಿ ಕಡೆಗೆ ಕರೆಸಿಕೊಳ್ಳಲಿಲ್ಲ ಬದಲಿಗೆ ಭೂತಾನ್ನ ಮತ್ತೊಂದು ಬದಿಯ ಕಡೆಗೆ ಸೇನೆ ನಿಧಾನವಾಗಿ ಸರಿತಾ ಹೋಯಿತು ಅಲ್ಲೊಂದು ಅಮೋಚು ಅನ್ನೋ ನದಿ ಹರಿಯುತ್ತೆ ಚೀನಾ ಆ ನದಿ ಮೇಲೊಂದು ಸೇತುವೆಯನ್ನು ಕಟ್ಟಿಕೊಂಡು ಆ ಮೂಲಕ ಭೂತಾನ್ನ ಮತ್ತೊಂದು ಗಡಿಗೆ ಸಮೀಪ ಬಂತು ಮತ್ತು ಅಲ್ಲಿ ತಮ್ಮ ಹಳ್ಳಿಗಳನ್ನು ನಿರ್ಮಾಣ ಮಾಡಿಕೊಳ್ತು ಈಗ ಕೂಡ ಅಲ್ಲಿ ಚೈನಾದ ಸೇನೆ ಇದೆ ಇಲ್ಲಿ ಚೀನಾ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ಭೂತಾನ್ನ ಉತ್ತರ ಭಾಗದಲ್ಲಿ ಅಂದರೆ ಇಲ್ಲಿ ಭೂತಾನ್ನ ಸ್ಯಾಕ್ತೆಂಗ್ ಅನ್ನೋ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ ಅದಕ್ಕಾಗಿ ಅಂತಾರಾಷ್ಟ್ರೀಯ ಸಮುದಾಯದಿಂದ ಭೂತಾನ್ ಒಂದಷ್ಟು ಅನುದಾನವನ್ನು ತರುವ ಪ್ರಯತ್ನ ಮಾಡುತ್ತಿದ್ದ ಸಂದರ್ಭದಲ್ಲಿ ಚೈನಾ ಈ ಸ್ಯಾಂಕ್ಚುರಿಯ ಒಂದಷ್ಟು ಬಹುಭಾಗ ನಮಗೆ ಸೇರಬೇಕು ಅಂತ ತಕರಾರು ತೆಗಿತು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಸಾಕ್ತೆಂಗ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ನಮ್ಮ ಅರುಣಾಚಲ ಪ್ರದೇಶದ ಜೊತೆಗೆ ಸುಮಾರು 750 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ ಈ ಸ್ಯಾಂಕ್ಚುರಿಯಲ್ಲಿ ಕೂಡ ಜಕಾರ್ಲಂಗ್ ಮತ್ತು ಪಸಮ್ಲಂಗ್ ಪ್ರದೇಶಗಳಲ್ಲಿ ನಮ್ಮ ಪಾಲಿದೆ ಅಂತ ಯಾವಾಗ ಚೈನಾ ಖ್ಯಾತೆ ತೆಗಿತೋ ಆಗ ಭೂತಾನ್ ಬೆಚ್ಚಿಬೀಳಬೇಕಾಯಿತು ಮುಂದೆ ಚೈನಾ ಹಾಗೂ ಭೂತಾನ್ ನಡುವಿನ ಮಾತುಕತೆಗಳಲ್ಲಿ ಈ ಗಡಿ ವಿವಾದವನ್ನು ಬಗೆಹರಿಸಿಕೊಳ್ಳೋದಕ್ಕೆ ಚೈನಾ ಒಂದು ವಿಚಿತ್ರ ಸೂತ್ರವನ್ನು ಕೂಡ ಮುಂದಿಡ್ತು ಅದೇನಪ್ಪ ಅಂದ್ರೆ ಡೋಕ್ಲಾಮ್ ಗಡಿಯಲ್ಲಿನ ವಿವಾದವನ್ನ ಭೂತಾನ್ ಬಿಟ್ಟುಕೊಟ್ರೆ ನಾವು ಸಾಕ್ತೆಂಗ್ ವಿವಾದವನ್ನ ಬಿಡ್ತೀವಿ ಅನ್ನೋದು ಚೈನಾ ಹೇಳಿದ ಮಾತು ಇಲ್ಲಿ ಸಾಕ್ತೆಂಗ್ ಇದೆಯಲ್ಲ ಇದು ಸುಮಾರು 495 ಚದುರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದ ಪ್ರದೇಶ ಡೋಕ್ಲಾಮ್ ಅಲ್ಲಿ ಚೈನಾ ಕ್ಲೈಮ್ ಮಾಡಿಕೊಳ್ತಾ ಇರೋದು 269 ಚದುರ ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶವನ್ನ ಹೀಗಾಗಿ ಕಡಿಮೆ ಭೂಪ್ರದೇಶವನ್ನು ಬಿಟ್ಟು ದೊಡ್ಡದನ್ನು ಉಳಿಸಿಕೊಳ್ಳೋಣ ಅಂತ ಭೂತಾನ್ ಇಲ್ಲಿ ಯೋಚನೆ ಮಾಡ್ತಾ ಇರೋ ಹಾಗಿದೆ ಇನ್ನು ಚೈನಾಗೆ ಬೇಕಾಗಿರೋದು ಅರುಣಾಚಲದ ಗಡಿಯಲ್ಲಿನ ತವಾಂಗ್ ಪ್ರದೇಶ ಅಲ್ವಾ ಅದಕ್ಕಾಗಿ ಚೈನಾ ಸಾಕ್ತೆಂಗ್ ಮೇಲೆ ಹಿಡಿತವನ್ನು ಸಾಧಿಸಬೇಕಲ್ವಾ ಅಂತ ಕೆಲವರಿಗೆ ಅನ್ನಿಸ್ಬೋದು ಆದರೆ ಇಲ್ಲಿ ಸಿಕ್ಕಿಂ ಇದೆಯಲ್ಲ ಇದನ್ನು ಕೂಡ ಚೈನಾ ವಿವಾದಿತ ಪ್ರದೇಶವನ್ನಾಗಿ ಮಾಡೋದಕ್ಕೆ ಹೋಗ್ತಾ ಇದೆ ಅದರಲ್ಲೂ ಈ ಟ್ರೈ ಜಂಕ್ಷನ್ ಮೇಲೆ ಹಿಡಿತವನ್ನು ಸಾಧಿಸಿದ್ರೆ ಭಾರತದ ಅತ್ಯಂತ ಆಯಕಟ್ಟಿನ ಪ್ರದೇಶಗಳು ಹಾಗೂ ಸಿಲಿಗುರಿಯ ಚಿಕನ್ ನೆಕ್ ವ್ಯಾಲಿಯ ಮೇಲೆ ಚೈನಾದ ಕಣ್ಗಾವಲು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸ್ಟ್ರಾಟಜಿಕ್ ಹೈಟ್ಸ್ ಅಲ್ಲಿ ಚೈನಾ ಪಡೆಗಳು ಕೂತ್ಕೊಳ್ಳೋದಕ್ಕೆ ಈ ಟ್ರೈ ಜಂಕ್ಷನ್ ಚೈನಾಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಇಲ್ಲಿ ನೋಡಿ ಸದ್ಯಕ್ಕೆ ಚೈನಾದ ಗಡಿ ಇರೋದು ಅಥವಾ ಡೋಕ್ಲಮ್ ಸಂಘರ್ಷ ನಡೆದ ಪ್ರದೇಶ ಇದು ಈ ಟ್ರೈ ಜಂಕ್ಷನ್ನಿಂದ ಇನ್ನೂ 7 ಕಿಲೋಮೀಟರ್ಗಳಷ್ಟು ದಕ್ಷಿಣಕ್ಕೆ ಅಂದರೆ ಕೆಳಗೆ ಇಳಿಬೇಕು ಅಂತ ಚೈನಾ ಬಯಸುತ್ತೆ ಯಾಕೆಂದ್ರೆ ಇಲ್ಲಿ ಗಿಪ್ಮೋಚಿ ಅನ್ನೋ ಒಂದು ಪರ್ವತ ಇದೆ ಅದರ ಮೇಲಿನ ಹಿಡಿತ ಈಗ ಚೈನಾಗೆ ಬೇಕು ಯಾವಾಗಲೂ ಪರ್ವತ ಪ್ರದೇಶಗಳ ಮೇಲೆ ಅಥವಾ ಎತ್ತರದ ಪ್ರದೇಶಗಳ ಮೇಲೆ ಹಿಡಿತವನ್ನು ಸಾಧಿಸಿದರೆ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳ ಮೇಲೆ ಕೂಡ ಹಿಡಿತ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ನೋಡಿ ಇದು ಗಿಪ್ಮೋಚಿ ಈ ಪರ್ವತದ ಮೇಲೆ ಚೈನಾ ಯೋಧರು ಕೂತ್ರೆ ಇಲ್ಲಿ ಆಯುಧಗಳನ್ನ ಕಣ್ಗಾವಲು ವ್ಯವಸ್ಥೆಯನ್ನ ಅವರು ಮಾಡಿಕೊಂಡ್ರೆ ಇಲ್ಲಿ ಭೂತಾನ್ ಮೇಲೆ ಇನ್ನೊಂದು ಕಡೆ ಸಿಕ್ಕಿಂ ಮೇಲೆ ಹಾಗೆ ಪಶ್ಚಿಮದಲ್ಲಿ ಬಂಗಾಳದವರೆಗೆ ಕಣ್ಣಿಟ್ಟುಕೊಂಡು ಕೂತ್ಕೊಳ್ಳೋದಕ್ಕೆ ಚೈನಾಗೆ ಸಾಧ್ಯ ಆಗುತ್ತೆ ಜೊತೆಗೆ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸುವ ಸಿಲಿಗುರಿ ಕಾರಿಡಾರ್ ಮೇಲೆ ಕೂಡ ಚೈನಾ ಕಣ್ಣಿಡೋದಕ್ಕೆ ಸಾಧ್ಯ ಆಗುತ್ತೆ ಇದು ಭಾರತದ ಗಡಿಯಲ್ಲಿ ಚೈನಾದ ಶಕ್ತಿಯನ್ನು ಹೆಚ್ಚು ಮಾಡುವ ನಿಟ್ಟಲ್ಲಿ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ ಹೀಗಾಗಿನೇ ಚೈನಾ ಭೂತಾನ್ನಿಂದ ಈ ಟ್ರೈ ಜಂಕ್ಷನ್ ಮೇಲಿನ ಹಿಡಿತವನ್ನು ತನ್ನ ಕೈಗೆತ್ತುಕೊಳ್ಬೇಕು ಅಂತ ಹೋಗ್ತಾ ಇರೋದು ಸರಿ ಇದನ್ನು ಬಿಟ್ಟರೆ ಭೂತಾನ್ಗೆ ಲಾಭ ಆಗತ್ತಾ ಖಂಡಿತ ಇಲ್ಲ ಈ ಹಿಂದೆ ಇದೇ ತರ ನಾವು ಯುದ್ಧ ಮಾಡೋದಿಲ್ಲ ಶಾಂತಿ ಪ್ರತಿಪಾದಕರು ನಾವು ಅಂತ ಹೇಳ್ತಲೇ ಭೂತಾನ್ ಚೈನಾಗೊಂದಷ್ಟು ಭೂಭಾಗವನ್ನು ಬಿಟ್ಟುಕೊಡ್ತು ಅದನ್ನು ತಗೊಂಡ ಮೇಲೆ ಚೈನಾ ಸುಮ್ಮನಾಯ್ತಾ
ಮತ್ತೆ ಮತ್ತೆ ಅಲ್ಲಿ ಗಡಿ ತಗಾದೆಯನ್ನು ತೆಗಿತಲೇ ಇದೆ. ಯಾವಾಗಲೂ ಒಂದು ಪ್ರದೇಶವನ್ನು ಬಿಟ್ಟುಕೊಟ್ರೆ ಇನ್ನೊಂದು ಪ್ರದೇಶದ ಮೇಲೆ ಚೈನಾ ತನ್ನ ಹಕ್ಕನ್ನು ಪ್ರತಿಪಾದಿಸೋದಕ್ಕೆ ಮುಂದಾಗುತ್ತೆ. ಈಗ ಭೂತಾನ್ ವಿಷಯದಲ್ಲಿ ಅದು ಮಾಡ್ತಾ ಇರೋದು ಅದನ್ನೇ. ಇನ್ನು ಇಷ್ಟು ದಿನ ಡೋಕ್ಲಾಮ್ ಪ್ರದೇಶವನ್ನು ಭಾರತ ನಮಗೆ ಸೇರಬೇಕು ಅಂತ ಹೇಳದೆ ಇದ್ರೂ ಕೂಡ ಚೈನಾ ಭೂತಾನ್ ವಿವಾದದಲ್ಲಿ ಭೂತಾನ್ ಪರ ನಿಂತುಕೊಳ್ತಾ ಬರ್ತಾ ಇತ್ತು ಭಾರತ. ಯಾಕೆ ಅಂದ್ರೆ ಅದರಲ್ಲಿ ಭಾರತದ ಹಿತಾಸಕ್ತಿ ಕೂಡ ಇತ್ತು. ಈಗ ಭೂತಾನ್ ಚೈನಾದ ಜೊತೆ ಕೈ ಜೋಡಿಸಿ ಇಲ್ಲಿ ರಾಜಿ ಮಾಡ್ಕೊಂಡು ಬಿಟ್ರೆ ಕಷ್ಟಕ್ಕಾಗ್ತಾ ಇದ್ದ ಭಾರತ ಅನ್ನೋ ಮಿತ್ರನನ್ನ ಭೂತಾನ್ ಕಳ್ಕೊಬೇಕಾಗುತ್ತೆ. ಇನ್ನು ಇಲ್ಲಿ ಭಾರತ ಈಗೇನು ಮಾಡಬೇಕು? ಭಾರತ ಈಗಲೂ ಕೂಡ ಭೂತಾನ್ ಜೊತೆ ಮಾತುಕತೆಗಳನ್ನು ನಡೆಸಬೇಕು, ಭೂತಾನ್ಗೆ ಬೇಕಾದ ಸಹಾಯವನ್ನು ಮಾಡಬೇಕು ಮತ್ತು ಇಲ್ಲಿ ಚೈನಾ ಆಧಿಪತ್ಯವನ್ನು ಸಾಧಿಸದ ಹಾಗೆ ನೋಡ್ಕೋಬೇಕು. ಹಾಗಾಗಬೇಕು ಅಂದ್ರೆ ಭಾರತ ಪಶ್ಚಿಮ ಬಂಗಾಳ, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶಗಳಲ್ಲಿನ ತನ್ನ ವಾಯುನೆಲೆ ಸೇನಾ ನೆಲೆಗಳನ್ನು ಇನ್ನಷ್ಟು ಭದ್ರಪಡಿಸ್ಕೋಬೇಕು. ಅಲ್ಲಿ ಸೇನಾ ನಿಯೋಜನೆಯನ್ನು ಹೆಚ್ಚು ಮಾಡುವುದರ ಜೊತೆಗೆ ತುರ್ತು ಸಂದರ್ಭದಲ್ಲಿ ಸೇನೆ ಹಾಗೂ ಆಯುಧಗಳ ಸರಬರಾಜಿಗೆ ಬೇಕಾಗುವ ವ್ಯವಸ್ಥೆಗಳನ್ನು ಕೂಡ ಭಾರತ ಮಾಡ್ಕೋಬೇಕು. ನಾವು ಚೈನಾನ ಎದುರಿಸೋದಕ್ಕೆ ಸಿದ್ಧ ಇದ್ದೀವಿ ಅಂತ ಸೇನಾ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಆದರೆ ಚೈನಾ ಜೊತೆ ಈ ಬಾರಿ ಮತ್ತೆ ಕಾದಾಡಬೇಕಾಗಿ ಬಂದರೆ ಅಷ್ಟೊತ್ತಿಗೆ ಭಾರತ ತನ್ನ ಆಯುಧ ಬತ್ತಳಿಕೆಯನ್ನು ಕೂಡ ಬಲಪಡಿಸ್ಕೋಬೇಕಾಗಿ ಬರುತ್ತೆ. ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನೋ ಹಾಗೆ ಸಂಘರ್ಷ ಶುರುವಾದ ನಂತರ ಆಯುಧಗಳಿಗಾಗಿ ಹುಡುಕಾಡುವುದಲ್ಲ, ಆಯುಧಗಳ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಂಡು ಶಸ್ತ್ರಭಂಡಾರವನ್ನು ತುಂಬಿಕೊಳ್ಳೋ ಕಡೆಗೆ ಭಾರತ ಗಮನ ಹರಿಸಬೇಕಾಗುತ್ತೆ. ಇನ್ನು ಭೂತಾನ್, ಇಲ್ಲಿ ಆ ಚಿಕ್ಕ ದೇಶ ಚೈನಾಗೆ ಹೆದರಿದೆ ಅನ್ನೋದರಲ್ಲಿ ಯಾವ ಅನುಮಾನನೂ ಇಲ್ಲ. ಭೂತಾನ್ನ ಭಯ ನಿವಾರಣೆ ಮಾಡೋ ಕೆಲಸವನ್ನು ಭಾರತವೇ ಮಾಡಬೇಕು. ಯಾಕೆಂದರೆ ಇಲ್ಲಿ ಭೂತಾನ್ ಗಡಿಯಲ್ಲಿ ಚೈನಾ ಬಲಿಷ್ಠವಾದರೆ ಅದರಿಂದ ಸಮಸ್ಯೆಯನ್ನು ಅನುಭವಿಸಬೇಕಾಗಬರೋದು ಭಾರತ. ಹೇಗೆ ಟಿಬೆಟನ್ನು ಚೈನಾ ಆಕ್ರಮಿಸಿಕೊಳ್ಳುವಾಗ ಭಾರತ ಸುಮ್ಮನಿದ್ದು, ಈಗ ಹೇಗೆ ಮನೆ ಬಾಗಿಲಿಗೆ ಶತ್ರು ಬಂದು ಕೂತ್ಕೊಳ್ಳೋ ಹಾಗೆ ಮಾಡಿಕೊಂಡಿದೆಯೋ ಹಾಗೆ ಭೂತಾನ್ ಗಡಿಯಲ್ಲಿ ಕೂಡ ಆಗಬಾರದು. ಈ ಬಗ್ಗೆ ಭಾರತ ಮತ್ತೊಂದಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಬೇಕಾಗಿದೆ. ಇದು ಗೆಳೆಯರೆ ಭೂತಾನ್ ಗಡಿಯಲ್ಲಿ ಚೈನಾ ಮಾಡ್ತಾ ಇರೋ ಕಿತಾಪತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.